ನಮಸ್ಕಾರ ಸಂಜಯ್ ಸಮಾಚಾರಗೆ ಸ್ವಾಗತ ನಾನು ಶಿವರಾಜ್ ಈ ಕ್ಷಣದ ಅಪ್ಡೇಟ್ಸ್ ನೋಡಮನಿ ಜನರ ಮನೆ ಬಾಗಿಲಿಗೆ ಹೋಗಿ ಜನರ ಕಷ್ಟಗಳಿಗೆ ನಿಲ್ಲಿ ನಮ್ಮ ನಡೆ ಗ್ರಾಮದ ಕಡೆ ಹೀಗೆಂಬ ಕಾರ್ಯಕ್ರಮದ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ತಾಲೂಕಿನ ಸಿಗಾಟ ಕದರೇನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಜನರ ಕಷ್ಟಗಳನ್ನು ಆಲಿಸಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟ ಕದರೇನಹಳ್ಳಿ ಗ್ರಾಮದಲ್ಲಿ ಶನಿವಾರ ನಡೆದ ನಮ್ಮ ನಡೆ ಗ್ರಾಮದ ಕಡೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಿನಕ್ಕೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಜನರ ಕಷ್ಟಗಳಿಗೆ ಕೈಲಾದಷ್ಟು ಸಹಾಯಹಸ್ತ ಮಾಡುತ್ತಿರುವ ಜಿಎಚ್ ಫೌಂಡೇಶನ್ ಶನಿವಾರವೂ ಸಹ ಸಿಂಗಾಟ ಕದರೇನಹಳ್ಳಿ ಗ್ರಾಮಸ್ಥರ ಮನೆ ಮನೆಗೆ ಹೋಗಿ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಜನರಲ್ಲಿ ಆತ್ಮವಿಶ್ವಾಸ ಗಳಿಸುತ್ತಿದ್ದಾರೆ. ಏನು ಜೆ ಡಿ ಎಸ್ ಆಗ್ಬೋದು, ಬಿ ಜೆ ಪಿ ಆಗ್ಬೋದು, ಕಾಂಗ್ರೆಸ್ನವರು ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ರು, ಈ ಸಾರಿನೂ ಅದೇ ರೀತಿ ಮಾಡ್ತೀರಾ? ಹಲೋ, ಒಂದು ವಿಷಯ ಇಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರು ಇಲ್ಲಿ ವ್ಯಾಪಾರಕ್ಕೆ ಅಂತ 1768-1770 ಬಂದವರು. ನಾವು ಮೂಲತಃ ದೊಡ್ಡಬಳ್ಳಾಪುರ ಅವರು ತಂದೆಯವರು. ಬಟ್ ಆದ್ರೆ ಇಲ್ಲಿ ಒಂದು ವ್ಯವಸ್ಥೆ ಏನು ಅರಾಕ್ ಕಾಂಟ್ರಾಕ್ಟರ್ಸ್ ನಾವೆಲ್ಲ ಅರಾಕ್ ಕಾಂಟ್ರಾಕ್ಟ್ ನಡೆಯುವಾಗ ದೇವಸ್ಥಾನ ಅಭಿವೃದ್ಧಿ ನಂದಿ ಗ್ರಾಮದ ಅಭಿವೃದ್ಧಿ ಅಂತ ಅವಾಗೆ ಏನು ನಮಗೆ ಅಭಿವೃದ್ಧಿಯಲ್ಲಿ ನಾವು ಬಿಸ್ನೆಸ್ಸಲ್ಲಿ ಏನು ಬರ್ತಾ ಇತ್ತು ಪ್ರಾಫಿಟ್ಸಲ್ಲಿ, ಆ ಪ್ರಾಫಿಟಲ್ಲಿ ಒಂದು ಭಾಗನ ದೇವಸ್ಥಾನ ಅಭಿವೃದ್ಧಿಗೆ ಅಂತ ಎತ್ತಿಟ್ಟಿದ್ದೆ. ಬಟ್ ಅದೊಂದು ವ್ಯವಸ್ಥೆ ಇದೆ ಇಲ್ಲಿ. ಆ ದೇವಸ್ಥಾನ ಏನು ರಾಜಕೀಯದಲ್ಲಿ ಇದ್ರೂ ಅವಾಗ ತಂದೆಯವರು ಅದನ್ನು ಡೆವಲಪ್ ಮಾಡೋಕ್ಕೆ ಅಂತ ಆಗ್ತಾ ಇರಲಿಲ್ಲ. ಅದೇನು ಭೋಗನಂದೇಶ್ವರನ ಶಾಪನೋ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ವೈಯಕ್ತಿಕವಾಗಿ ಯಾರನ್ನು ಮಾಡಕ್ ಆಗ್ತಾ ಇರಲಿಲ್ಲ, ಅದು ಹಂಗೆ ಇರಬೇಕು ಅಂತ ಮುಂಚೆಯಿಂದ. ಇದೇ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್, ಎಂದಿನಂತೆ ಇಂದು ಜನರ ಮನೆ ಬಾಗಿಲಿಗೆ ಬಂದು ಅವರ ಕಷ್ಟಗಳನ್ನು ಆಲಿಸುತ್ತಿದ್ದೇನೆ, ನನ್ನ ಕೈಲಾದಷ್ಟು ಅವರ ಬೆನ್ನೆಲುಬಾಗಿ ನಿಂತಿದ್ದು ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅವರ ಮಗನಂತೆ ದುಡಿಯುತ್ತೇನೆ ಎಂದು ಹೇಳಿದರು. ಆ ಟೈಮಿಂದ 70s ಇವಾಗವರೆಗೂ ನಾವಲ್ಲಿ ಒಂದು ನವಗ್ರಹನು ಪ್ರತಿಷ್ಠಾಪನೆ ಆಗಿದೆ, ನಾಗರಿಕಲ್ ಪ್ರತಿಷ್ಠಾಪನೆ ಆಗಿದೆ. ಈ ದೇವಸ್ಥಾನ, ಈ ದೇವ್ರನ್ನ ನಾವು ಜಾಸ್ತಿ ನಂಬ್ತೀವಿ, ಅದನ್ನ ಪಾಲನೆ ಮಾಡ್ತೀವಿ. ವರ್ಷ ವರ್ಷನೂ ದಸರಾ ಟೈಮಲ್ಲಿ ಅನ್ನದಾಸೋಹ ಮಾಡ್ತೀವಿ, ಸಾವಿರಾರು ಜನ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡ್ತೀವಿ. ಗಿರಿ ಪ್ರದಕ್ಷಿಣದಲ್ಲಿ ನಾವು ಭಾಗವಹಿಸ್ತೀವಿ. ಆ ಟೈಮಲ್ಲೂ ಬರೋ ಭಕ್ತಾದಿಗಳಿಗೆ ನಮ್ಮದೇ ಆದಂಥ ರೀತಿಯಲ್ಲಿ ಆಗ್ಬೋದು, ನಾವಾಗ್ಬೋದು, ಜಿ ಎಚ್ ಎನ್ ಫೌಂಡೇಶನ್ನಿಂದ ಪ್ರತಿ ವರ್ಷನೂ ಮಜ್ಜಿಗೆ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಊಟದ ವ್ಯವಸ್ಥೆ ಆಗ್ಬೋದು ನಾವು ಮಾಡ್ತೀವಿ. ಅದೇ ಜಾತ್ರೆ ಟೈಮಲ್ಲಿ ಕೂಡ ನಾವು ಪ್ರಸಾದದ ವ್ಯವಸ್ಥೆನೂ ಮಾಡಿದ್ದೀವಿ, ಮಜ್ಜಿಗೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಪ್ರತಿ ವರ್ಷನೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದೇನು ಹೊಸದಾಗಿ ನಾವೇನು ಇವಾಗ ಪ್ರಾರಂಭ ಮಾಡ್ತಾ ಇಲ್ಲ. ಕಾಂಗ್ರೆಸ್ಸು ಹಿಂದೆಯಿಂದನೂ ಮಾಡ್ಕೊಂಡು ಬಂದಿದೆ, ನಮ್ಮ ಮನೆಯವರು ಹಿಂದೆಯಿಂದ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲಿ ಮುಖಂಡರು ಹಿಂದೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಇವ್ರು ಖಾಸಗಿ ಕಾರ್ಯಕ್ರಮ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಬಿಟ್ಟರೆ ಇದು ಪದ್ಧತಿ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರ ನಂದಿ ಭೋಗೇಶ್ವರನ ಸನ್ನಿಧಿಯಲ್ಲಿ ಇಂಥ ಪದ್ಧತಿ ಇರಲಿಲ್ಲ. ಭಜನೆ ಮಾಡ್ತಾ ಇದ್ರು, ರಾತ್ರಿ ಜಾಗರಣೆ ಮಾಡ್ತಾ ಇದ್ದೀವಿ ನಾವು ನೋಡಿದ್ದೀವಿ. ಇಂಥ ಫಿಲಮ್ ಸ್ಟಾರ್ ಕರೆಸೋದು, ಇವಾಗ ಏನು ಸಿ ಎಂ ಅವ್ರು ಬರ್ತಾ ಇದಾರಂತೆ, ನಮ್ಮ ಅದೃಷ್ಟ ಬಂದ್ಲಿ ಅಭಿವೃದ್ಧಿ ನೋಡಲಿ, ಗವರ್ನರ್ ಅವ್ರು ಬರ್ತಾ ಇದಾರಂತೆ ಬರಲಿ ಅಭಿವೃದ್ಧಿ ನೋಡಲಿ, ಆದರೆ ಬೆಳ್ಕಲ್ಲಿ ಬರಲಿ ಅಂತ ನಾವು ಕೇಳ್ಕೊಳ್ತೀವಿ. ಕತ್ಲೆಯಲ್ಲಿ ಬರ್ತಾ ಇದೆ, ಕತ್ಲೆಯಲ್ಲಿ ಬಂದಾಗ ಏನು ಕಾಣಿಸಲ್ಲ ಇವ್ರ ಅಭಿವೃದ್ಧಿ, ಇವ್ರು ಏನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರಿಗೆ. ನಾವು ನಮ್ಮದೇ ಆದಂಥ ರೀತಿಯಲ್ಲಿ ವರ್ಷ ವರ್ಷ ಏನು. ಈ ಸಂದರ್ಭದಲ್ಲಿ ಲಾಯರ್ ನಾರಾಯಣ ಸ್ವಾಮಿ, ಸೆಮಿಹುಲ್ಲಾ, ನಗರಸಭಾ ಸದಸ್ಯ ಅಂಬರೀಷ್, ಸುರೇಶ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸಮತಾ ಸೈನಿಕ ದಳದ ತಾಲೂಕು ಘಟಕದ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಚಿಕ್ಕಬಳ್ಳಾಪುರ ಸಮತಾ ಸೈನಿಕ ದಳದ ಜಿಲ್ಲಾ ಅಧ್ಯಕ್ಷ ಜೆಸಿ ವೆಂಕಟರಮಣಪ್ಪರವರ ಅಧ್ಯಕ್ಷತೆಯಲ್ಲಿ ಶಿಡ್ಲಘಟ್ಟೆ ನಗರದ ಪ್ರವಾಸಿ ಮಂದಿರದಲ್ಲಿ ಸಮಿತಿಯ ಸರ್ವ ಸದಸ್ಯರ ಅಭಿಪ್ರಾಯದ ಮೇರೆಗೆ ನೂತನ ಸಮಿತಿಯನ್ನು ರಚನೆ ಮಾಡಲಾಯಿತು. ಭಾರತದ ಪ್ರಜೆಗಳಾದ ನಾವು, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ
ತಾಲೂಕಿನ ನೂತನ ಅಧ್ಯಕ್ಷರಾಗಿ ಎಂ ವಿಜಯಕುಮಾರ್, ಗೌರವ ಅಧ್ಯಕ್ಷರಾಗಿ ಮುನಿ ಅಂಜನಪ್ಪ, ಕಾರ್ಯಾಧ್ಯಕ್ಷರಾಗಿ ರಾಮಾಂಜನಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ವೇಣುಗೋಪಾಲ್, ಉಪಾಧ್ಯಕ್ಷರಾಗಿ ಅಮರೇಶ್, ಮಂಜುನಾಥ್, ಮುನಿಕೃಷ್ಣ, ಡಿಎನ್ ನಾಗರಾಜ್, ನರಸಪ್ಪ, ಸಂಘಟನಾ ಕಾರ್ಯದರ್ಶಿ ಗಂಗಾಧರ್, ಆಂಜನಪ್ಪ, ದ್ಯಾವಪ್ಪ, ಮೂರ್ತಿ, ಪರಮೇಶ್, ಖಜಾಂಚಿ ನಂಜಪ್ಪ, ಪ್ರಧಾನ ಗೌರವಾಧ್ಯಕ್ಷರಾಗಿ ಈರಪ್ಪ, ತಾಲೂಕು ಕಲಾಮಂಡಳಿ ಪದಾಧಿಕಾರಿಗಳ ಅಧ್ಯಕ್ಷರಾಗಿ ಚಂದ್ರು, ಗೌರವಾಧ್ಯಕ್ಷರಾಗಿ ವೆಂಕಟರಾಜು, ಕಾರ್ಯಾಧ್ಯಕ್ಷರಾಗಿ ನಾರಾಯಣಸ್ವಾಮಿ, ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಅರಹಳ್ಳಿ ನವೀನ್, ಕಾರ್ಯಾಧ್ಯಕ್ಷರಾಗಿ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಅವರನ್ನ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಆಯ್ಕೆ ಮಾಡಲಾಯಿತು. ಪ್ರಸ್ತಾವನೆ: ಭಾರತದ ಪ್ರಜೆಗಳಾದ ನಾವು, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಾಹೆಯ 26ನೇ ದಿನಾಂಕದಂದು ನಾವಾಗಿ ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತಿದ್ದೇವೆ. ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಪಣ ತೊಡೋಣ. ಜೈ ಭೀಮ್. ನೂತನ ಪದಾಧಿಕಾರಿಗಳಿಗೆ ಹುಮಾಲೆ ಹಾಕಿ ಅಭಿನಂದಿಸಲಾಯಿತು. ಜಿಲ್ಲಾಧ್ಯಕ್ಷ ವೆಂಕಟರಮಣಪ್ಪ ನೂತನ ಸಮಿತಿಗೆ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದರು. ಈ ಸಂದರ್ಭದಲ್ಲಿ ಸಮತಾ ಸೈನಿಕ ಜಿಲ್ಲಾ ಉಪಾಧ್ಯಕ್ಷ ಈಶ್ವರಪ್ಪ, ರಮೇಶ್, ಟಿವಿ ಮುನಯ್ಯ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಭೀಕರ ಅಪಘಾತವಾದ ಹಿನ್ನೆಲೆಯಲ್ಲಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಹೊನೆನಹಳ್ಳಿ ಬಳಿ ನಡೆದಿದೆ. ವೇಗವಾಗಿ ಬರುತ್ತಿದ್ದ ಬಸ್ಗೆ ಬೈಕ್ ಸವಾರರು ಸಿಲುಕಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಇನ್ನು ಮೃತ ಬೈಕ್ ಸವಾರರ ಗುರುತು ಪತ್ತೆಯಾಗಿಲ್ಲ. ಈ ಭೀಕರ ಅಪಘಾತದಿಂದಾಗಿ ಸುಮಾರು 1 ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಗುಡಿಬಂಡೆಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಪಲ್ಸ್ ಪೋಲಿಯೋ ಚಾಲನಾ ಸಮಾರಂಭ ನಡೆಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನಮ್ಮ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ನರಸಿಂಹ ಸರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಉನ್ನಾರ್ಪಣೆಯನ್ನು ಕುಂಭಾರದ ಆನಂದ ಅವರು ಸಲ್ಲಿಸಬೇಕಂತ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಗುಡಿಬಂಡೆ ಜೆಎಂಎಫ್ಸಿ ನ್ಯಾಯಾಧೀಶ ಶಿವಕುಮಾರ್ ಹಾಗೂ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಉದ್ಘಾಟಿಸಿದರು. ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು 6012 ಲಸಿಕೆಗೆ ಅರ್ಹರಾದ ಮಕ್ಕಳಿದ್ದಾರೆ. ಇಂದು ತಾಲೂಕಿನಲ್ಲಿ 5531 ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗಿದೆ. 92% ಪ್ರಗತಿಯಾಗಿದೆ. ತಾಲೂಕಿನಲ್ಲಿ ಒಟ್ಟು 35 ಬೂತ್ಗಳನ್ನು ಸ್ಥಾಪಿಸಲಾಗಿದೆ. ಎರಡರಪ್ಪ
ಇನ್ನು ಈ ಕುರಿತಾಗಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನ ಸಮರೋಪಾಯದಿಂದ ನಡೆಸಿ ಶೇಕಡಾ 100% ಪ್ರಗತಿ ಸಾಧಿಸುವ ಗುರಿ ಹೊಂದಿದ್ದೇವೆ. ಭಾರತವನ್ನ ಪೋಲಿಯೋ ಕಾಯಿಲೆ ಮುಕ್ತ ರಾಷ್ಟ್ರವಾಗಿಸಲು ನಾವೆಲ್ಲರೂ ಶ್ರಮಿಸೋಣ. ಪೋಲಿಯೋ ಲಸಿಕೆ ಅಭಿಯಾನದ ಪರಿವೀಕ್ಷಣೆಗಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳು ಇಲ್ಲಿ ನಮ್ಮೊಂದಿಗೆ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಮೀಸಲ್ಸ್ ಆಲ್ಮೋಸ್ಟ್ ಈಗ ಏನು ಎಲಿಮಿನೇಷನ್ ಸ್ಟೇಜಿಗೆ ಬಂದಿದೆ. ಪೋಲಿಯೋನ ನಿರ್ಮೂಲನೆ ಮಾಡಿದ್ದೀವಿ. ಈ ಥರ ಎಲ್ಲ ಕಾಯಿಲೆಗಳನ್ನು ನಿರ್ಮೂಲನೆ ಮಾಡಿ ನಾವು ಬರೀ ಭವ್ಯ ಭಾರತವನ್ನು ಪ್ರಜ್ವಲಿಸಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ತೇನೆ. ನಮ್ಮ ತಾಲೂಕಲ್ಲಿ ಇವಾಗ 4635 ಜನ ಮಕ್ಕಳಿದ್ದಾರೆ 0-5. ಟೌನ್ನಲ್ಲಿ 1135 ಜನ ಇದ್ದಾರೆ. ಸೊ ಎಲ್ಲರಿಗೂ ಸಹಿತ ನಾವು ಇವತ್ತೇ ಹಾಕ್ಬಿಟ್ಟು 100% ಅಚೀವ್ ಮಾಡ್ತೀವಿ. ಇದೇ ಸಹಿತ ಮಾಡಿದ್ದೀವಿ, ಇವಾಗಲೂ ಸಹಿತ ಅಚೀವ್ ಮಾಡ್ತೀವಿ ಅಂತೇಳಿ ನಾನೆಲ್ಲರಿಗೂ ಸಹಿತ ಮನವಿ ಮಾಡಿಕೊಡ್ತೀನಿ. ಇವ್ಯಾಲ್ಯೇಷನ್ ಟೀಮ್ ಬರ್ತಾ ಇದೆ, ಆಲ್ರೆಡಿ ಬೀಚ್ ಕನ್ನಡಿಯಲ್ಲಿದೆ ಇವ್ಯಾಲ್ಯೇಷನ್ ಟೀಮು. ಇಡೀ ತಾಲೂಕನ್ನು ಇವತ್ತು ದಿವಸ ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಯಾವ ರೀತಿಯಾಗಿ ನಡೀತಾ ಇದೆ, ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಡೀತಾ ಇದೆ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಇವಾಗ ಸ್ಟೇಟಿಂದ ಇವ್ಯಾಲ್ಯೇಷನ್ ಟೀಮ್ ಬಂದಿದೆ. ಸೊ ಎಲ್ಲರೂ ಸಹಿತ ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸಹಿತ ಕಾರ್ಯಪ್ರವೃತ್ತರಾಗಿರಬೇಕು ಇವತ್ತು ಸಾಯಂಕಾಲ 5 ಗಂಟೆವರೆಗೆ. ಆಮೇಲೆ ಸಾರ್ವಜನಿಕರು ಮತ್ತು ಇತರೆ ಇಲಾಖೆಯವರೆಲ್ಲರೂ ಸಹಿತ ಸಹಕಾರ ಕೊಡಬೇಕು ಅಂತೇಳಿ ಕೋರ್ಪಡ್ತಾ ಇದ್ದೀವಿ. ಇನ್ನು ಈ ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ರಫೀಕ್, ವರಲಕ್ಷ್ಮಿ, ಶಿಕ್ಷಣ ಇಲಾಖೆಯ ಸಿಇಒ ಚಂದ್ರಶೇಖರ ಮತ್ತಿತರರು ಹಾಜರಿದ್ದರು. ಹುಬ್ಬಳ್ಳಿ ತಾಲೂಕಲ್ಲಿ ವಿಶೇಷವಾಗಿ ವೈದ್ಯಾಧಿಕಾರಿಗಳು ಮತ್ತು ನಮ್ಮ ಸಿಡಿಪೋ ಸರ್ ಎಲ್ಲ ಸಹನನ್ನು ಸೇರಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ಈ ಒಂದು ಪರಿಸರ ಸಹನನ್ನು ನಾವು ಜೊತೆಯಲ್ಲಿ ಉಳಿಸ್ಕೋಬೇಕಾಗಿದೆ. ಸೊ ಈ ಒಂದು ಪೋರ್ಟ್ಫೋಲಿಯೋ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಗಿಡಗಳ ನೀಡುವುದರ ಮುಖಾಂತರ ದತ್ತು ನೀಡುವುದರ ಮುಖಾಂತರ ಕಾರ್ಯಕ್ರಮ ಚಾಲನೆ ನೀಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಪರಿಸರ ವೇದಿಕೆಯ ತೀರ್ಮಾನ ಆಗಿತ್ತು. ಸೊ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಡಳಿತ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ತಜ್ಞ ಅವರು ವಹಿಸಿಕೊಂಡಿರ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಲಸಿಕಾಕರಣ ಕಾರ್ಯಕ್ರಮ ನಡೀತಾ ಇದೆ, ಆದರೆ ಇಲ್ಲೊಂದು ತಾಲೂಕು ಮಟ್ಟದಲ್ಲಿ ಒಂದು ಚಾಲನಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಮಗುವೊಂದಿಗೆ ಬಂದಿದ್ದಾರೆ, ಅದು ತುಂಬ ಖುಷಿಯಾಯಿತು. ಅವ್ರ ಮೂಲಕನೇ ಇದಕ್ಕೆ ಚಾಲನೆ ನೀಡ್ತಾ ಈ ಮಕ್ಕಳು 5 ವರ್ಷ ಒಳಗಡೆ ಏನು ಮಕ್ಕಳಿದ್ದಾರೆ ಎಲ್ಲರಿಗೂ ಪೋಲಿಯೋ ಹನಿಗಳು ನೀಡುವುದರ ಮೂಲಕ ಹಾಗೂ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಮಕ್ಕಳಿದ್ದಲ್ಲಿ ಆ ಮಕ್ಕಳು ಮತ್ತು ತಾಯಂದಿರನ್ನು ಕರ್ಕೊಂಡು ಬಂದು ಲಸಿಕಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆಯನ್ನು ಕೊಡಿಸಬೇಕು ಅಂತ. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. 40 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ದೇವಾಲಯವೊಂದು ಪುನರ್ ನಿರ್ಮಾಣವಾಗಿ ಇದೀಗ ಗ್ರಾಮದಲ್ಲಿ ಒಗ್ಗಟ್ಟಿನ ಶ್ರದ್ಧಾ ಕೇಂದ್ರವಾಗಿದೆ. ಜೊತೆಗೆ ಹಲವಾರು ಮಠಾಧೀಶರು ಜಾನಪದ ಧಾರ್ಮಿಕ ವಿಧಿವಿಧಾನಗಳಿಂದ ಅಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಎಲ್ಲಿ ಅಂತೀರಾ, ಇಷ್ಟೋರಿ ನೋಡ್ಕೊಂಬನ್ನಿ. ಒಂದೆಡೆ ಇಡೀ ಗ್ರಾಮದ ಒಗ್ಗಟ್ಟು, ಹಲವಾರು ಹರಗುರುಚರ ಮೂರ್ತಿಗಳ ಆಗಮನ, ಐತಿಹಾಸಿಕ ದೇವಾಲಯಕ್ಕೆ ಕಾಯಕಲ್ಪ, ಹೊನ್ನಮ್ಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಮಾಕಿನಹಳ್ಳಿ ಜಂಗಮಠದ ಶ್ರೀ ಗಂಗಾಧರೇಶ್ವರ ಸ್ವಾಮೀಜಿ, ಹರಳೂರು ಮಠದ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿ, ಕಾಲುವೆ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ತಾಲೂಕಿನ ಗಡಿ ಗ್ರಾಮದ ದೊಡ್ಡಬಳ್ಳಾಪುರ ತಾಲೂಕಿನ ಚನ್ನಬಸವನ ಪಾಳ್ಯದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಾರಂಭದಲ್ಲಿ. ಈ ವೇಳೆಯಲ್ಲಿ ವೇದಿಕೆಯಲ್ಲಿ ಮಾತನಾಡಿದ ಹೊನ್ನಮ್ಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಶಿಕ್ಷಣದ ಜೊತೆ ಧಾರ್ಮಿಕ ವೈಭವ ಕಲಿಯಬೇಕಾಗಿದೆ, ದೇವಾಲಯಗಳಿಂದ ಸಹಬಾಳ್ವೆ ಉಂಟಾಗುತ್ತದೆ, ಗ್ರಾಮದ ಹಿರಿಯರು ಧಾರ್ಮಿಕತೆಗೆ ಅಪಾರ ಕೊಡುಗೆ ನೀಡಿರುತ್ತಾರೆ, ಶಾಲೆ ಮತ್ತು ದೇವಾಲಯ ಜಾತಿ ಮತ ಪಂಥವನ್ನು ಮೀರಿದ್ದು ಈ ಗ್ರಾಮದ ಬಹುತೇಕ ಭಕ್ತಗಣ ಡಾಬಸ್ಪೇಟೆಯಲ್ಲಿ ಹಾಗೂ ಸುತ್ತಮುತ್ತಲಿನ ನಗರಗಳಲ್ಲಿ ಇದ್ದಾರೆ. ಈ ಗ್ರಾಮದ ತವರು ಗ್ರಾಮದಲ್ಲಿ ಧಾರ್ಮಿಕತೆಗೆ ಒತ್ತು ನೀಡಿರುವುದು ಸ್ವಾಗತಾರ್ಹ. ಗ್ರಾಮೀಣ ಪ್ರದೇಶದಲ್ಲಿ ದೇವಾಲಯದ ಕೊಡುಗೆ ಅಪಾರ. ಮಾನವನ ಆಧ್ಯಾತ್ಮಿಕ ಬೆಳವಣಿಗೆಗೆ ಜಾತಿ ಮತ ಪಂಥವನ್ನು ಮೀರಿದ್ದು ಗ್ರಾಮದಲ್ಲಿ ಶಾಲೆ ಮತ್ತು ದೇವಾಲಯ ಎರಡು ಮುಖ್ಯ ಸ್ಥಾನಗಳು ಎಂದರು. ಆಕಾರ ಇಲ್ಲ, ಯಾವ ರೂಪ ಇಲ್ಲ, ಶಕ್ತಿ ಇದೆಯಲ್ಲ, ಆ ರೂಪ ಒಂದು ವಸ್ತು ಇದೆಯಲ್ಲ, ಆ ವಸ್ತುವನ್ನು ನಾವು ದೇವರು ಅಂತ ಕರೀತೇವೆ. ಶ್ರದ್ಧಾತೀತವಾದ, ರೂಪಾತೀತವಾದ, ನಿರ್ಗುಣವಾದಂಥ, ಸರ್ವಶಕ್ತನಾಗಿರುವಂಥ ಆ ಪರಮಾತ್ಮನನ್ನು ಬಸವಣ್ಣವರು ಹೇಳಿದ್ದು ಅತ್ಯಂತ ಸರಳವಾಗಿ ಅವರು ಹೇಳಿದ್ದು
ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖದ ಅಗಮ್ಯ ಅಗೋಚರ ಅಪ್ರತಿಮ ಅನ್ನುವಂತ ಮಾತನ್ನ ಆ ದೇವರ ವರ್ಣನೆಯನ್ನು ಮಾಡುತ್ತಾರೆ. ಅಂತಹ ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಜನ್ಮಸಂಕಾಳಿದ ಒಬ್ಬ ಅಚ್ಚಿ ಎಷ್ಟು ಸುಂದರವಾಗಿ ಆ ಮಾತನ್ನು ಹೇಳುತ್ತದೆ ಅಂತ ಹೇಳಿದ್ರೆ ನಾವ್ಯಾರು ಶಾಸ್ತ್ರಗಳನ್ನು ಓದಬೇಕಾಗಿಲ್ಲ, ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾಗಿಲ್ಲ. ಆ ತಾಯಿ ಆ ಅಚ್ಚಿ ಹೇಳುತ್ತದೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಂದ. ಮಣ್ಣನ್ನು ಬಿಟ್ಟರೆ ಮಡಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರು ಅನ್ನುವಂಥ ಕಲ್ಪನೆ ಆ ಭಾವ ಎಲ್ಲಾದರೂ ಮೂಡೋದಾದರೆ ಮನಸ್ಸಿನಲ್ಲಿ ಮಾತ್ರ, ಮನಸ್ಸಿನಿಂದ ಮಹಾದೇವನನ್ನು ಕಾಣಲಿಕ್ಕೆ ಸಾಧ್ಯ. ಹಾಗೆ ಈ ಮನಸ್ಸು ದೇವತ್ವವನ್ನು ಪಡ್ಕೊಳ್ಬೇಕಾದ್ರೆ ಮನಸ್ಸು ಸ್ವಚ್ಛವಾಗಬೇಕು, ಮನಸ್ಸು ಶುದ್ಧ ಆಗಬೇಕು. ಆ ಮನಸ್ಸು ಸ್ವಚ್ಛವಾಗಬೇಕಾದ್ರೆ, ಆ ಮನಸ್ಸು ಶುದ್ಧವಾಗಬೇಕಾದ್ರೆ ನಾವು ಪರಮಾತ್ಮನ ನೆನೀಬೇಕು. ಆ ಪರಮಾತ್ಮನ ಆ ಪಂಚಾಕ್ಷರ ಮಹಾಮಂತ್ರವನ್ನು ನೆನೀತಾ ನೆನೀತಾ ಹೋದಾಗೆಲ್ಲ ನಮ್ಮೊಳಗಡೆ ಇರ್ತಕ್ಕಂಥ ಈ ಶರೀರದ ಎಲ್ಲ ಮಲತ್ರಯಗಳು, ಆಣವ ಮಾಯಾ ಕಾರ್ಮಿಕ ಮಲ ಅನ್ನುವಂಥ ಮಲತ್ರಯಗಳು ಇಲ್ಲಿ ನಾಶ ಆಗಿ ಇಲ್ಲೊಂದು ಸದ್ಭಾವ ಸದ್ಗುಣ ಸಚ್ಚಿಂತನೆಯ ಮೂಲಕವಾಗಿ ಒಂದು ಆ ದೈವತ್ವದ ಗುಣಗಳು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಗುಣಗಳ ಮೂಲಕ ಮನುಷ್ಯ ಮಹಾದೇವನಾಗಿ ಬದುಕುವುದೇ ಮನುಷ್ಯನ ಗುರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುವ. ನಂತರ ಮಾತನಾಡಿದ ಗ್ರಾಮದ ಅರುಣೋದಯ ಕುಮಾರ್, ಧಾರ್ಮಿಕ ಕಾರ್ಯಗಳು ಜಾತ್ರೆ ಮನುಷ್ಯನ ಬದುಕಿಗೆ ಭಕ್ತಿ ಭಾವನೆಯನ್ನು ವೃದ್ಧಿಗೊಳಿಸುತ್ತವೆ. ಪ್ರಸ್ತುತ ವೇಗದ ಜೀವನದಲ್ಲಿ ಮಾನವನ ಆಸೆ ಅಭಿಲಾಷೆ ಲೋಭಗಳನ್ನು ದೂರ ಮಾಡಬೇಕೆಂದು ದುಷ್ಟಾಂತದ ಮೂಲಕ ಕಾಯಕ ಪ್ರಜ್ಞೆಯಿಂದ ತಿಳಿಯಬೇಕೆಂದರು. ಈ ದೇವಸ್ಥಾನನ ಕಟ್ಟಡ ಆಯಿತು, ಇದಕ್ಕೆ ಹಿರಿಯರು ನಮ್ಮ ಗ್ರಾಮದ ಹಿರಿಯರುಗಳೆಲ್ಲ ಸೇರಿಕೊಂಡು ಮಾಡಿದಂಥ ದೇವಾಲಯ. ಇದು ಶಿಥಿಲಾವಸ್ಥೆಗೆ ಬಂದಿದ್ದರಿಂದ ಈಗ 2022 ಇಸ್ವಿನಲ್ಲಿ ಬಾಲ ಪಂಚಣ್ಣವರು ಮತ್ತು ನಮ್ಮ ವಿಜಯಕುಮಾರ್ ಅವರು ಇವರುಗಳ ಮಾರ್ಗದರ್ಶನ ಮತ್ತು ಇಲ್ಲಿರುವಂಥ ಯುವಕರು ಎಲ್ಲರೂ ಹೊಂದಾಣಿಕೆಯಲ್ಲಿ ಈ ಗ್ರಾಮದಲ್ಲಿ ಈ ದೇವಾಲಯವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಇದನ್ನೊಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರದಿಂದ ಎಲ್ಲರೂ ಸಮಕ್ಷಮವಾಗಿ ಎಲ್ಲರೂ ಒಂದು ಅಭಿಪ್ರಾಯಗಳಂತೆ ಎಲ್ಲರ ಸಹಕಾರದಂತೆ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಇದು ಈ ಭಗವಂತನ ಇಚ್ಛೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಪಂಚಣ್ಣವರು ಮತ್ತು ವಿಜಯಕುಮಾರ್ ಅವರ ಶ್ರಮ ಮತ್ತು ಅವರು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋದಂಥ ರೀತಿ, ಅದೇ ರೀತಿಯಲ್ಲಿ ಭಕ್ತಾದಿಗಳು ಅವರವರ ಇಚ್ಛಾನುಸಾರ ಏನು ಧನ ಸಹಾಯ ಆಗಿರ್ಬೋದು, ವಸ್ತು ಸಹಾಯಗಳಾಗಿರ್ಬೋದು ಮತ್ತು ಇಲ್ಲಿಗೆ ಬೇಕಾದಂಥ ಸಾಮಗ್ರಿಗಳ ಸಹಾಯಗಳಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಎಲ್ಲರೂ ಸಹಕಾರಗಳನ್ನು ಕೊಟ್ಟಿದ್ದಾರೆ, ಸ್ವಇಚ್ಛೆಯಿಂದ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಗ್ರಾಮಕ್ಕೆ ಇವತ್ತು ಭಾಳ ಒಂದು ಅದ್ಧೂರಿಯಾದಂಥ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಒಂದು ವಿಚಾರ ಏನಪ್ಪ ಹೇಳಬೇಕು ಅಂತಂದರೆ, ಗ್ರಾಮದಲ್ಲಿ ಈ ದೇವಾಲಯ ಇದ್ದಿದ್ದು ಮತ್ತು ಈಗ ಆಗಿರುವಂಥದ್ದು ಎರಡನ್ನೂ ನೋಡಿದಾಗ. ಧಾರ್ಮಿಕ ಕಾರ್ಯಕ್ರಮದ ಭಾಗವಾಗಿ ಪೂರ್ಣಕುಂಭ, ಕಳಶ ಸ್ವಾಗತ, ವೀರಗಾಸೆ, ವಿಶೇಷ ಅಲಂಕಾರ, ಹೂವಿನ ಅಲಂಕಾರ, ಹೋಮ ಹವನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ವೆಂಕಟರಮಣಯ್ಯನವರ ಸಹೋದರ ರಾಮಣ್ಣ, ಮುಖಂಡರಾದ ಸುಬ್ಬಣ್ಣ, ರಾಜ್ಕುಮಾರ್, ಸ್ವಾಮಿ ಸುಬ್ರಹ್ಮಣ್ಯ ಮತ್ತಿತರರು ಹಾಜರಿದ್ದರು. ತಗ್ಗಿಕೊಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ರೆಸ್ಟ್ರಿಕ್ಷನ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.